ನಮಸ್ಕಾರ ಎಲ್ರಿಗೂ. ನಾನು ಪಿರಮಿಡ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ಅಧ್ಯಕ್ಷ ಪ್ರೇಮ್ ಕುಮಾರ್ ಮಾತಾಡೋದು. ಕರ್ನಾಟಕ ಅಸೆಂಬ್ಲಿ ಎಲೆಕ್ಷನ್ ಡೇಟ್ಸು ಫಿಕ್ಸ್ ಆಗಿದೆ. May 12 ಶನಿವಾರ, 15 ಮೇ ಕೌಂಟಿಂಗ್ ನಡೆಯುತ್ತೆ. ಸೊ ಹೀಗೆ ಎಲೆಕ್ಷನ್ ಕಮಿಷನ್ದ ಅಧಿಕೃತವಾದ ಒಂದು ಅಧಿಸೂಚನೆ ಆಚೆ ಹೊರಬಿದ್ದಿದೆ. ನಾವು ಪಿರಮಿಡ್ ಪಾರ್ಟಿ ಆಫ್ ಇಂಡಿಯಾದಿಂದ ಹಲವಾರು ಕ್ಷೇತ್ರಗಳಲ್ಲಿ ನಾವು ನಮ್ಮ ಅಭ್ಯರ್ಥಿಗಳು ಕಣಕ್ಕಿಳಿಯಲಿದ್ದಾರೆ. ಅದರಲ್ಲಿ ಡಾಕ್ಟರ್ ಭಾನುಪ್ರಕಾಶ್ ಅವರು ಬಸವನಗುಡಿ ಕ್ಷೇತ್ರದಿಂದ, ವಿಜಯಲಕ್ಷ್ಮಿ ಅವರು ಬಳ್ಳಾರಿ ನಗರದಿಂದ, ರಘು ಅವರು ಬಳ್ಳಾರಿ ಗ್ರಾಮಾಂತರದಿಂದ, ನಾಗೋರೆ ಅವರು ಬೀದರ್ನಿಂದ, ಕೃಷ್ಣ ಯಾದಗಿರಿಯಿಂದ, ವಿರೂಪಾಕ್ಷಿ ಬೈಲಹೊಂಗಲದಿಂದ ನಿಂತಿದ್ದಾರೆ. ಹಾಗೆ ಮುಂದೆ ಹೋಗ್ತಾ ಕೋಟೇಶ್ವರ ರಾವ್ ಅವರು ರಾಯಚೂರಿಂದ, ವಿಜಯ್ ಕುಮಾರ್ ಗಂಗಾವತಿ, ನಟೇಶ್ ಅವರು ರಾಜರಾಜೇಶ್ವರಿ ನಗರ, ಮುತ್ತುರಾಜ್ ಕಲಬುರ್ಗಿ ಗೌರಿಬಿದನೂರ್ ಪಿರಿಯಾಪಟ್ಟಣದಿಂದ ನಿಲ್ಲಿದ್ದಾರೆ. ಹಾಗೆ ಶಿಗ್ಗಾಂವ್, ಹನೂರು, ಮಾಗಡಿ, ಮೈಸೂರು, ರಾಮನಗರ, ಚಿಕ್ಕಮಗಳೂರು, ತೀರ್ಥಹಳ್ಳಿ, ಹಾಗೆ ಬೀದರ್ನಲ್ಲಿ ಉತ್ತರ ಕ್ಷೇತ್ರದನ್ನು ನೋಡ್ತಾ ಇದ್ದೀವಿ. ಹಾಗೆ ಈ ಹಲವಾರು ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳು ಚುನಾವಣಾ ಕಣಕ್ಕೆ ಇಳಿದಿದ್ದಾರೆ. ಸ್ನೇಹಿತರೆ, ಪಿರಮಿಡ್ ಪಾರ್ಟಿ ಆಫ್ ಇಂಡಿಯಾ 1999 ಅದು ಸ್ಥಾಪನೆಯಾಗಿ ಬ್ರಹ್ಮರ್ಷಿ ಪತ್ರಿಜಿ ಅವರ ಜೊತೆ ಅವರು ಅದನ್ನು ಸ್ಥಾಪನೆ ಮಾಡಿದರು. ಹಾಗಾಗಿ ಈ ಒಂದು ಆಧ್ಯಾತ್ಮಿಕ ರಾಜಕಾರಣ ಏನು ಗಾಂಧೀಜಿಯವರು ಹೇಳಿದ್ರು, ಅನ್ಲೆಸ್ ಯು ಸ್ಪಿರಿಚುಲೈಸ್ ಪಾಲಿಟಿಕ್ಸ್ ಯು ಕೆನ್ ನಾಟ್ ಕ್ಲೀನ್ ದ ಸೊಸೈಟಿ. ಸೊ ಈ ಆಧ್ಯಾತ್ಮಿಕ ಮೌಲ್ಯಗಳನ್ನು ರಾಜಕೀಯ ವ್ಯವಸ್ಥೆಯಲ್ಲಿ ತಂದರೆ ಮಾತ್ರ ಈ ಒಂದು ದೇಶಕ್ಕೆ ಒಂದು ಭವಿಷ್ಯ ಇದೆ. ಅರಿಸ್ಟಾಟಲ್ ಹೇಳ್ತಾರೆ, ಆತ್ಮಜ್ಞಾನಿಗಳೇ ಪರಿಪಾಲಕರಾಗಬೇಕು, ಅಂದರೆ ಲೀಡರ್ಸ್ಗಳಾಗಬೇಕು. ಅವರಿಗೆ ಒಂದು ಜ್ಞಾನೋದಯ ಆಗ್ತದೆ. ಆ ಜ್ಞಾನೋದಯ ಆದಾಗ ಏನಾಗ್ತದೆ, ಆ ಒಂದು ಕನಸು, ಭವ್ಯ ದೇಶದ ಕನಸುಗಳು ಮತ್ತು ಜನರ ಚಿಂತನೆ, ಹಾಗೆ ಈ ಆಧ್ಯಾತ್ಮಿಕ ಮೌಲ್ಯಗಳು ಬಹಳ ಮುಖ್ಯ ಆಗ್ತದೆ. ಸೊ ನಾವಿಲ್ಲಿ ಏನು ಹೇಳ್ತಾ ಇರೋದು ಅಂದರೆ, ಅನ್ನ ಆಸರೆ ಆರೋಗ್ಯವನ್ನು ಮಾತ್ರ ನೋಡಿಕೊಂಡ್ರೆ ಆಗ ಸಾಲದು, ಆತ್ಮಜ್ಞಾನವನ್ನು ಬೆಳೆಸ್ಕೋಬೇಕಾಗ್ತದೆ. ಬರೀ ನೃತ್ಯ, ಸಂಗೀತ, TV ಮೋಜುಗಳನ್ನು ನೋಡ್ಕೊಳ್ಳೋಕ್ಕಿಂತ ಬ್ರಹ್ಮಜ್ಞಾನವನ್ನು ಬೆಳೆಸ್ಕೋಬೇಕಾಗ್ತದೆ. ಈಗ ನಾವೇನು ಹೇಳೋದಾನಂದ್ರೆ, ನಾನು ರಾಜಕಾರಣಿಯಲ್ಲ, ನಾನೊಬ್ಬ ರಾಜಕೀಯ ವಿಜ್ಞಾನಿ. ಐ ಆಮ್ ನಾಟ್ ಎ ಪೊಲಿಟಿಷಿಯನ್, ಬಟ್ ಐ ಆಮ್ ಎ ಪೊಲಿಟಿಕಲ್ ಸೈಂಟಿಸ್ಟ್. ಸೊ ಈ ಒಂದು ನಿಟ್ಟಿನಲ್ಲಿ ಈ ಒಂದು ಧ್ಯೇಯೋದ್ಯಗಳನ್ನು ನಾವು ಇಟ್ಕೊಂಡು ನಾವು ನಮ್ಮ ಪಿರಮಿಡ್ ಪಾರ್ಟಿ ಆಫ್ ಇಂಡಿಯಾ ಅಭ್ಯರ್ಥಿಗಳು ಕಣಕ್ಕಿಳಿಯಲಿದ್ದಾರೆ. ಎಲ್ಲರೂ ಮತದಾರರು ನಮ್ಮ ಪಕ್ಷಕ್ಕೆ ಬೆಂಬಲಿಸಿ ಅವ್ರನ್ನ ಗೆಲ್ಲಿಸಬೇಕಾಗಿ ವಿನಂತಿ. ನಮಸ್ಕಾರ.